ವೀಕ್ಷಕರ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ನಮ್ಗೆ ಯಾವ ರೀತಿಯ ಸವಿರುಚಿ ಮಾಡಿಕೊಡ್ತಾರೆ ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಗೀತಾ. ಗೀತಾ, ಗೀತಾ ಎಲ್ಲಿಂದ ಬಂದಿದ್ದೀರಾ? ಚಿಪ್ಪಾಯಿಂದ ಬಂದಿದ್ದೀರಾ? ಇವತ್ತು ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಗೆ ಇವತ್ತು ಯಾವ ರೀತಿಯ ಸವಿರುಚಿಯನ್ನ ಮಾಡಿ ತೋರಿಸ್ತೀರಾ? ನಾನು ಕೆಸುವಿನ ಎಲೆ ಚಟ್ನಿ. ಓಕೆ, ಕೆಸುವಿನ ಎಲೆ ಚಟ್ನಿಯನ್ನ ಮಾಡಿ ತೋರಿಸ್ತೀರಿ. ಓಕೆ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ದಂತ ತೋರಿಸ್ತೀರಾ? ಈ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಯಾವ್ದಂತ ತೋರಿಸ್ತೀರಾ? ಬೇಕಾಗುವ ಸಾಮಗ್ರಿ ಇದು ಕೊತ್ತಂಬರಿ, ಮತ್ತೆ ಇದು ತೆಂಗಿನಕಾಯಿ, ಇಷ್ಟು ಬೇಕಲ್ಲ, ಮತ್ತೆ ಜೀರಿಗೆ, ಮತ್ತೆ ಆರು ಮೆಣಸು, ಆರು ರುಚಿಗೆ ತಕ್ಕ ಉಪ್ಪು, ಮತ್ತೆ ಹುಳಿ. ಇಷ್ಟು ಹುಳಿ ಬೇಕು, ಯಾಕಂದ್ರೆ ಹುಳಿ ಬೇಕೆ, ಯಾಕಂದ್ರೆ ಕೆಸುವಿನ ಎಲೆ ತುಂಬಾ ತುರಿಸ್ತದಲ್ಲ, ಅದಕ್ಕೋಸ್ಕರ ಹುಳಿ. ಒಂದು ವೇಳೆ ಹುಳಿ ಇಲ್ಲ ಅಂದ್ರೆ ಬೇರೆ ಯಾವ್ದನ್ನ ಹಾಕ್ಬಹುದು? ಒಂದು ಹುಣಸೆ, ಇದು ಇದುಂಟಲ್ಲ ಸೋಣೆ, ಅದಕ್ಕೆ ಹೇಗೆ ಹೇಳುದು ಹುಣಸೆ, ಇದು ಪುನರ್ಹುಳಿ, ಪುನರ್ಹುಳಿ ಅಂತ ಹೇಳ್ತಾರಲ್ಲ, ಸೊಪ್ಪಾಗ್ಬೋದು. ಒಂದು ವೇಳೆ ಇದು ಇಲ್ಲ ಅಂದ್ರೆ ಪುನರ್ಹುಳಿ ಸೊಪ್ಪಾಗ್ಬೋದು. ಮತ್ತೆ ಇಷ್ಟು ಕೆಸುವಿನ, ಇಷ್ಟು ಕೆಸುವಿನ ಎಲೆ. ಅದ್ರಲ್ಲಿ ಎಷ್ಟುಂಟು ಕೆಸುವಿನ ಎಲೆ? 10 ಕೆಸುವಿನ ಎಲೆ. 10 ಕೆಸುವಿನ ಎಲೆ. ಸರಿ, ಇದನ್ನೀಗ ಮಾಡುವ ರೀತಿಯನ್ನು ತೋರಿಸಿ. ಸೊಪ್ಪು ನೀರು ಕೊಮತ್ತೆ, ಇದಕ್ಕೆ ನೀರು ಮತ್ತೆ ಹಾಕುದ? ನೀರು. ಇವಾಗ 10 ಕೆಸುವಿನ ಎಲೆಯನ್ನ ಅದು ಫಸ್ಟ್ ಬೇಯ್ಬೇಕಲ್ಲ, ಸ್ವಲ್ಪ ಬೇಯ್ಬೇಕು. ಸ್ವಲ್ಪ ನೀರು, ನೀರು ಪ್ರಮಾಣ ಉಂಟ? ಇಷ್ಟಿಷ್ಟು ಪ್ರಮಾಣ, ಅದು ಮುಳುಗುವಷ್ಟು ನೀರು ಹಾಕ್ಬೇಕು ಅಲ್ವಾ? ನೀರು ಬೇಕು. ಮೇಡಮ್, ನಿಮ್ದು ಚಿಪ್ಪಾರ್ ಅಂತ ಹೇಳಿದ್ರಿ, ಅದು ಚಿಪ್ಪಾರ್ ಅಂದ್ರೆ ಕೇರಳ ಆಗ್ತದೆ ಕರ್ನಾಟಕ? ಕೇರಳ. ಕೇರಳ ಆಗ್ತದೆ. ನಿಮ್ ಮನೇಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನೆಲ್ಲ ಬೀಡಿ ಕಟ್ತಾ ಇದ್ದೀನಿ. ಬೀಡಿ ಕಟ್ತಾ ಇದ್ದೀರಿ? ಯಾರೆಲ್ಲ ಇದ್ದೀರಾ ನೀವು? ಮತ್ತೆ ನನ್ನ ಗಂಡ. ನೀವು ಮತ್ತೆ ನಿಮ್ ಗಂಡ? ಮಕ್ಕಳಿಲ್ಲ? ಮಕ್ಕಳಿಲ್ಲ. ಬೇರೆ ಏನಾದ್ರೂ ಕೃಷಿ ಏನಾದ್ರು? ಏನಿಲ್ಲ. ಹೂವಿನ ತುಂಬಾ, ನಿಮ್ಗೆ ಹೂವಿನ ತೋಟ ಅನ್ನೋದು ತುಂಬಾ ಇಷ್ಟ ಅಂತೆ. ಅದೇ ರೀತಿ ನಾನು ಕೇಳಿದ್ದೇನೆ, ಯಾಕಂದ್ರೆ ಕೆಲವು ಹೂವಿನ ಬೀಜಗಳನ್ನ ತಂದು ನೀವು ಹೂಗಳನ್ನ ಬೆಳೆಸ್ತೀರಂತೆ. ಹೌದಾ? ಯಾವ್ದಿಲ್ಲ ಹೂಗಳನ್ನ ಬೆಳೆಸ್ತೀರಾ? ಗುಲಾಬಿ ಹೂ, ಬುಗುಡಿ ಹೂ. ಬುಗುಡಿ? ಏನಿಲ್ಲ. ಬುಗುಡಿ ಅಂದ್ರೆ ಅದು ದಾಸವಾಳ. ದಾಸವಾಳ? ದಾಸವಾಳ. ಇನ್ನೂ ನಿಮ್ಗೆ ಬೇಕು ಅಂತ ಅನಿಸ್ತಿದೆ ಬೇರೆ ಕಡೆಯಿಂದ? ಎಲ್ಲಿಯಾದ್ರೂ ಗಿಡ ಇದ್ರೆ ತಕೊಂಡ್ ಬಂದು ನೆಟ್ಟು ಹೂ ಮಾಡ್ತೀರಂತೆ. ಹೌದಾ? ಸರಿ, ಇವಾಗ ನೋಡು ಅದು ಬೆಂದಿದ ಏನು ಅಂತ ನೋಡು. ಬೇಯ್ಲಿಲ್ಲ, ಸ್ವಲ್ಪ ಬೇಯ್ಬೇಕಲ್ಲ. ಬೇಯ್ಬೇಕು ಸ್ವಲ್ಪ. ಬೇಯ್ಬೇಕಂದ್ರೆ ಅದು ಯಾವ ಕಲರ್ ಬರ್ಬೇಕು? ಒಂದು ಕಪ್ ಕಲರ್ ಬರ್ತದೆ. ಅದು ಹಸಿರು, ಹಸಿರು ಕಪ್ಪಾಗಿ ಬರ್ಬೇಕಲ್ವಾ? ತುರಿಸುದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಹೇಳಿ? ಯಾವ ಕೆಸುವಿನ ಎಲೆಯನ್ನು ತಕೊಳ್ಬೇಕು, ಯಾವ್ದು ತಕೊಳ್ಬಾರ್ದು? ನಾವೀಗ ಚಟ್ನಿ ಮಾಡೋದಾದ್ರೆ ಕೆಸುವಿನ ಎಲೆ ಅಂದ ತಕ್ಷಣ ತುಂಬಾ ವಿಧ ವಿಧದಲ್ಲಿ ಇರ್ತವೆ. ನಾವು ನೆಟ್ಟ ಕೆಸುವಿನ ಎಲೆ ಮಾತ್ರ ಮಾಡುದು. ಇದು ಬೇರೆ ಕಡೆ ಅದಾಗುದಿಲ್ಲ, ಇದೆಲ್ಲ ಕಾಡಲ್ಲೆಲ್ಲ ಬರ್ತದಲ್ಲ, ಅದು ಕೂಡ ಆಗ್ತದೆ, ಆಗುದಿಲ್ಲ ಅಂತಲ್ಲ. ತುರಿಸುದು ಜಾಸ್ತಿ ಜಾಸ್ತಿ ಅಲ್ವಾ? ಇದು ನಾವು ನೆಟ್ಟ ಕೆಸುವಿನ ಎಲೆ ಒಳ್ಳೇದು ಬರ್ತದೆ, ಒಳ್ಳೇದು ಬರ್ತದೆ ಅಲ್ವಾ? ಇವಾಗ ಎರಡು ದಿನ ಮೊದಲು ತೆಗ್ದಿಡ್ಬೇಕು ಚಟ್ನಿಗೆ, ಅಂದ್ರೆ ಅದು ಸ್ವಲ್ಪ ಬಾಡಿದಾಗೆ. ಇದು ಸ್ವಲ್ಪ ಫ್ರೆಶ್ ಆಗಿದ್ರೆ ಅದು ತುರಿಕೆ ಜಾಸ್ತಿ ತುರಿಸ್ತದೆ ಅಂತ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎರಡು ದಿನದ ಮುಂಚೆ ನಾವು ಇದನ್ನು ತೆಗ್ದಿಡ್ಬೇಕಲ್ವಾ? ಇವಾಗ ಇದು ಬೇಯ್ತು ಅಂತ ಅನಿಸ್ತಿದೆ. ಈಗ ಅದು ಕಡಿವಾಗ ಅದ್ರ ನೀರು ಹಾಕ್ಬೇಕಾ? ನೀರು ಹಾಕ್ಲಿಕ್ಕೆ ಬಾರದು. ನೀರೆಲ್ಲ ತೆಗೆದು ಮತ್ತೆ ಹಾಕು. ಅದು ಯಾಕೆ ಅದ್ರ ನೀರು ಹಾಕಬಾರದು? ಅದು ಚಟ್ನಿ ಇದರ ಗಟ್ಟಿ ಆಗುದಿಲ್ಲ, ತೆಳ್ಳಾಗಿ ಆಗ್ತದಲ್ಲ. ಇದಂದ್ರೆ ನಾವು ಚಟ್ನಿಯನ್ನ ತೆಳ್ಳಗೆ ಮಾಡಬಾರ್ದು, ಗಟ್ಟಿ 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 ಗಟ್ಟಿ. ಇದು ಯಾವ್ದಕ್ಕೆ, ಅನ್ನದ ಜೊತೆ ತಿನ್ಬಹುದಾ ಅಲ್ಲ ಗಂಜಿ ಜೊತೆ ತಿನ್ಬೋದು? ಗಂಜಿ ಸಹ ಆಗ್ಬೋದು, ಅನ್ನಕ್ಕೆ ಸಾಕ್ತದೆ ಚಟ್ನಿ, ಮತ್ತೆ ಗಂಜಿಗೆ ಸಾಕ್ತದೆ, ಗಂಜಿಗೆ ಕೂಡ ಆಗ್ತದೆ. ನೀವು ಈ ತರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಮಾಡ್ತೀರಾ ಚಟ್ನಿಗಳೆಲ್ಲ? ಮಾಡ್ತಿದ್ದೆ ಅಲ್ವಾ. ಈಗ ಕಲರ್ ಚೇಂಜ್ ಆಗ್ತಾ ಬಂತಲ್ಲ, ಗ್ಯಾಸ್ ಉರಿದಿಲ್ಲ ಸ್ವಲ್ಪ.
ಮತ್ತೆ ಎಲೆ ಅಂದ ತಕ್ಷಣ ಇದು ಬೇಯಲಿಕ್ಕೆ 5 ನಿಮಿಷ ಸಾಕಾಗ್ತದಲ್ಲ, 5 ನಿಮಿಷದಲ್ಲಿ ಇದು ಬೇಯ್ತದೆ, ಯಾಕಂದ್ರೆ ಇದು ಎಲೆ ಅಲ್ವಾ. ಪತ್ರೋಡೆ ಎಲ್ಲ ಮಾಡ್ತಾರೆ ಇದರಿಂದ ಯಾವ್ದೆಲ್ಲ, ಈ ಕೆಸುವಿನ ಎಲೆಯಿಂದ ಯಾವ್ದೆಲ್ಲ ಮಾಡಬಹುದು? ಕೆಸುವಿನ ಎಲೆ ಪತ್ರೋಡೆ ಮಾತ್ರ ಅಲ್ಲ, ಪತ್ರೋಡೆ ಚಟ್ನಿ ಚಟ್ನಿ ಮತ್ತೆ ಯಾವ್ದು ಯಾವ್ದಿಲ್ಲ, ಪತ್ರೊಡೆಯಲ್ಲಿ ಬೇರೆ ಬೇರೆ ವಿಧದಲ್ಲಿ ಮಾಡ್ತಾರೆ. ಆದ್ರೂ ಒಂದು ಅದ್ರ ದಂಟು ಪದಾರ್ಥ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಪಲ್ಯ ಮಾಡ್ತಾರೆ ಅದ್ರ ದಂಟಿದು ಅಲ್ವಾ. ಪ್ರತಿಯೊಂದಕ್ಕೂ ಕೆಸುವಿನ ಯಾವ್ದನ್ನು ಬಿಸಾಡುವ ಹಾಗೆ ಪ್ರತಿಯೊಂದಕ್ಕೂ ಗೆಡ್ಡೆ ಪದಾರ್ಥ ಮಾಡುವಂತದ್ದು ಅಲ್ವಾ. ಇವಾಗ ಬೆಂದಿತು ಅಂತ ಕಾಣಿಸ್ತಿದೆ, ತೆಗೆದು ನಾವು ಬೆಂದಿತು. ಇದೊಂದು ಮೀನಿಲ್ಲ ಹಸಿಗೆ ಕಲ್ಲರ್ ಉಂಟು, ಅದು ಮಾಸ್ಬೇಕಲ್ಲ, ಮಾಸ್ಬೇಕು ಮುಖದಲ್ಲಿ. ಮಾಸ್ಲಿಲ್ಲ ಇದು, ಒಳ್ಳೆ ಸ್ಮೆಲ್ ಬರ್ತಾ ಉಂಟಲ್ಲ ಘಮಘಮ ಅಂತ. ಅದಕ್ಕೆ ಪುನರ್ಪುಳಿ ಸೊಪ್ಪು ಉಂಟಲ್ಲ, ಅದಿದ್ರೆ ಬೀಳಿಕ್ಕೆ ಅದ್ರಲ್ಲಿ ಈಗ ಹುಳಿ ಹಾಕ್ಬೇಕಂತ ಇಲ್ಲ, ಈ ಹುಳಿ ಹಾಕ್ಬೇಕಂತ ಇಲ್ಲ, ಅದ್ರಲ್ಲೇ ಹುಳಿ ಕೂಡ ಹಾಕ್ತದೆ. ಮತ್ತೇನಂದ್ರೆ ಈಗ ಪುನರ್ಪುಳಿ ನಾವು ತಕೊಂಡ್ರೆ ಅದು ಕೂಡ ಬೇಯಿಸಬೇಕು ಅಲ್ವಾ? ಅದು ಇದ್ರ ಜೊತೆಗೆ ಹಾಕಿದ್ರೆ ತುಂಡು ಕಟ್ ಮಾಡಿ ಹಾಕಿದ್ರೆ ಇದೆಲ್ಲ ಬೇಯ್ತದೆ ಒಟ್ಟಿಗೆ. ಹುಳಿ ಹಾಕ್ಬೇಕಂತ ಇಲ್ಲ, ಹುಳಿ ಹಾಕ್ಬೇಕು ಅಂತ ಇಲ್ಲ, ಹುಳಿಯನ್ನು ಸ್ಕಿಪ್ ಮಾಡ್ಬೋದು ಅಲ್ವಾ. ಆ ಹುಳಿಯೇ ಒಳ್ಳೇದು ಒಳ್ಳೇದು ಅಲ್ವಾ. ಇವಾಗ ಇದು ತೆಗೆದ ತಕ್ಷಣ ನಮ್ಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಯಾಕಂದ್ರೆ ಬಿಸಿ ಬಿಸಿ ಆಗಿರ್ತದೆ. ತಣ್ಣಗಾದ್ಮೇಲೆ ನಾವ್ ಅದನ್ನು ಮಿಕ್ಸಿಗೆ ಹಾಕುವ. ಸಾಕಲ್ಲ ಇವಾಗ ಸ್ವಲ್ಪ ಹಸಿ ಉಂಟು ಇದನ್ನು. ಅಂದ್ರೆ ಇದು ಈಗ ಅದು ಬೇಯುವಷ್ಟೊತ್ತಿಗೆ ಅಂದ್ರೆ ಅದು ಬಿಸಿ ಆಗಿರ್ತದಲ್ಲ, ಅದಕ್ಕೋಸ್ಕರ ಇದನ್ನೀಗ ಪುಡಿ ಮಾಡುವ. ಪುಡಿ ಮಾಡುವಂತ ಬೀಜ ಉಂಟ? ಬೀಜ ಇಲ್ಲ, ಇಲ್ಲ ಇಲ್ಲ ಅಲ್ಲ. ಬೀಜ ಇರುವಂತದ್ದು ಹಾಕಿದ್ರೆ ಮಿಕ್ಸಿ ಹಾಳಾಗ್ತದೆ. ಅಂದ್ರೆ ತೆಂಗಿನ ಜೀರಿಗೆ ಸ್ವಲ್ಪ ಹಾಕ್ಬೇಕು, ಮತ್ತೆಲ್ಲಾದ್ರೆ ಅದು ಕಹಿ ಬರ್ತದಲ್ಲ ಜೀರಿಗೆ ಜಾಸ್ತಿ ಆದ್ರೆ, ಅದು ಸ್ಮೆಲ್ ಬರ್ತದೆ ಜೀರಿಗೆ. ಜೀರಿಗೆ ಇದು ಮತ್ತೆ ಹಾಕ್ಬೋದು, ಅದು ಉಪ್ಪು ಮತ್ತೆ ತೆಂಗಿನಕಾಯಿ ಮತ್ತೆ ಹಾಕುದು. ಇವಾಗ ಅದನ್ನು ತಣ್ಣಗಾಗಿ ಇಡಬೇಕಾಗ್ತದೆ ಅಲ್ವಾ. ನಾನು ಅದನ್ನು ತಣ್ಣಗಾಗಿ ಇಡ್ತೇನೆ, ನೀವು ಅದನ್ನು ಕುಡಿ. ಸ್ವಲ್ಪ ನೀರ್ ಹಾಕಬೇಕು, ಸ್ವಲ್ಪ ನೀರ್ ಹಾಕ್ಬೇಕು ಅಲ್ವಾ. ಮತ್ತೆ ಯಾಕಂದ್ರೆ ಎಲೆಯಲ್ಲಿ ಸ್ವಲ್ಪ ನೀರ್ ಇರ್ತದಲ್ಲ. ಹೌದು, ಅಷ್ಟೇ. ತೆಂಗಿನಕಾಯಿ ಮತ್ತೆ ಇದು ಕೆಸುವಿನ ಎಲೆ ತಣ್ಣಗೆ ಆಗಿದೆ, ಉಪ್ಪು ಸೇರಿಸಿದಲ್ಲ, ಉಪ್ಪು ಸೇರಿಸಿದ. ಮಿಕ್ಸ್ ಆಗಿದಲ್ಲ, ಇದಕ್ಕೆ ಹಸಿಮೆಣಸು ಸೇರಿಸಬಾರ್ದ? ಹಾಕೋದು ಇದು ಒಣಮೆಣಸು ಹಾಕುದು, ಇದಕ್ಕೆ ಹೆಚ್ಚಾಗಿ ಒಣಮೆಣಸು. ಹಸಿರು ಎಲೆ ಇದ್ದದ್ದು ನೋಡಿ ಇವಾಗ ಹೇಗೆ ಕಲರ್ ಚೇಂಜ್ ಆಗಿದೆ. ಚಟ್ನಿ ಕೆಸುವಿನ ಎಲೆಯ ಚಟ್ನಿ ಇವಾಗ ರೆಡಿ ಆಗಿದೆ ಅಲ್ವಾ. ಸ್ವಲ್ಪ ತಿಂದು ನೋಡ್ಬೋದು ಅಲ್ವಾ. ಓಕೆ ನೋಡ ನೋಡುವ ಕೆಸುವಿನ ಎಲೆಯ ಚಟ್ನಿಯ ಟೇಸ್ಟ್ ಹೇಗಿದೆ ಅಂತ ನೋಡುವ. ಸೂಪರ್ ಆಗಿದೆ, ತುಂಬಾನೇ ಸೂಪರ್ ಆಗಿದೆ. ಇದು ಅನ್ನದ ಜೊತೆಗೂ ಹಾಗೆ ಗಂಜಿ ಜೊತೆಗೆ ತಿನ್ಬಹುದು, ಅಷ್ಟು ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸವಿರುಚಿ ಕಾರ್ಯಕ್ರಮದಲ್ಲಿ ಕೆಸುವಿನ ಚಟ್ನಿಯನ್ನ ತುಂಬಾನೇ ಚೆನ್ನಾಗಿ ಮಾಡಿ ತೋರಿಸ್ತಿದ್ರು ಗೀತಾ ಅವರು ಚಿಪ್ಪರಿಂದ. ಹಾಗೆಯೇ ಚಿಪ್ಪರಿಂದ ಗೀತಾ ಅವರಿಗೆ ಇವಾಗ ಧನ್ಯವಾದವನ್ನ ಹೇಳುವ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ, ತುಂಬಾ ಟೇಸ್ಟಿ ಆಗಿದೆ. ಹಾಗೆ ಮೊದಲ ಸಲ ನಮ್ಮ ಈ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿರೋದು ನೀವು ಅಲ್ವಾ, ತುಂಬಾ ಧನ್ಯವಾದವನ್ನ ಹೇಳುವ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಹಾಗೆ ಹೊಸಬ್ರಾಗಿದ್ರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.